ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗುವಂತ ಸೆವೆಂತ್ ಪೇ ಕಮಿಷನ್ ಏಳನೇ ರಾಜ್ಯ ವೇತನ ಆಯೋಗದ ಒಂದು ಭರ್ಜರಿ ಬಂಪರ್ ಸುದ್ದಿ ನೀಡ್ತಾ ಇದ್ದೇನೆ ಆತ್ಮೀಯರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸರ್ಕಾರ ಆರು ತಿಂಗಳ ಒಂದು ವಿಸ್ತರಣೆ ಮಾಡಲಾಗಿದೆ ಏಳನೇ ವೇತನ ಆಯೋಗದ ಕುರಿತಾಗಿ ಅದಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಸಿಗಲಿದೆ ಒಂದು ಬಂಪರ್ ವೇತನ ನಿಮ್ಮ ಅದೃಷ್ಟ ಖುಲಾಯಿಸಲಿದೆ ವೀಕ್ಷಕರೇ ಇಲ್ಲಿದೆ ಏಳನೇ ವೇತನ ಆಯೋಗದ ಬಂಪರ್ ಭರ್ಜರಿ ಮಾಹಿತಿ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಬರುವಂತಹ ಒಂದು ಬೆಲ್ ಬಟನ್ ಅನ್ನು ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಪ್ರತಿ ಒಂದು ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಆ ನೋಟಿಫಿಕೇಶನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆ ಒಳ್ಳೆಯ ಮಾಹಿತಿ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನೀವು ಪಡ್ಕೋಬಹುದು ಮಾಹಿತಿ ನೋಡಿದ ನಂತರ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ಇರಬಹುದು ಅಂತ ಹೇಳ್ತಾ ಸೆವೆಂತ್ ಪೇ ಕಮಿಷನ್ ಬಂಪರ್ ಸುದ್ದಿ ನಿಮಗಾಗಿದೆ ವೀಕ್ಷಕರೇ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಮೊದಲಿನಿಂದ ಕೊರೆಯವರೆಗೂ ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡಿ ನಿಖರತೆ ಮತ್ತು ಸ್ಪಷ್ಟತೆಗೆ ಹೆಸರುವಾಸಿಯಾಗಿರುವಂತಹ ಪ್ರಿನ್ಸ್ ಪೋರ್ಟಲ್ ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಏಳನೇ ವೇತನ ಆಯೋಗ ಪಾದಾರ್ಪಣೆ ಮಾಡಲಿದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟೇಬಲ್ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂತಹ ವೇತನ ಒಂದು ಭರ್ಜರಿ ವೇತನದ ಮಾಹಿತಿ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ಬರುವಂತಹ ನೌಕರರ ಮಾಹಿತಿ ನೀಡುತ್ತಾ ಇದ್ದೀನಿ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ನಾವು ಹೇಳಿದ್ದೇವೆ ವೀಕ್ಷಕರೇ ಅದು ಟ್ವೆಂಟಿ ಫೋರ್ ನಲ್ಲಿ ಆಗತ್ತೆ ನಮ್ಮ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ಬರುವಂತಹ ನೌಕರರಿಗೆ ಯಾವ ರೀತಿ ಬದಲಾವಣೆ ಆಗತ್ತಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಇದ್ದೀನಿ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಐವತ್ತಾರು ಸಾವಿರದ ಐದನೂರ ಐವತ್ತು ರೂಪಾಯಿ ಐವತ್ತೇಳು ಸಾವಿರದ ಒಂಬತ್ತು ನೂರ ರೂಪಾಯಿ ಐವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಈ ಮೂಲ ವೇತನ ಆರನೇ ವೇತನ ಆಯೋಗದಲ್ಲಿ ಬದಲಾವಣೆಯಾಗಿದ್ದು ಒಂದು ಲಕ್ಷದ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಐದರಿಂದ ಆರನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ದು ನಮ್ಮ ಸದ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಪಡೆಯುತ್ತಿದ್ದರೆ ಅವರಿಗೆ ತುಟಿವತ್ತೆ ಥರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ಗೆ ಸರ್ಕಾರ ಮೂವತ್ತೊಂದರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದಾಗ ಮೂವತ್ತೈದು ಪರ್ಸೆಂಟ್ ಆಗಿತ್ತು ಅದಾದ ನಂತರ ಮತ್ತೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಹೆಚ್ಚಳ ಮಾಡಿದೆ ಡಿಎ ಏರ್ಎಸ್ ಈಗ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ಮೂಲ ವೇತನಕ್ಕೆ ನಲವತ್ತೂವರೆ ಸಾವಿರ ಚಿಲ್ಲರೆಯ ಮೊತ್ತ ಒಂದು ತುಟ್ಟಿವತ್ತೆ ಸಿಗ್ತಾ ಇದೆ ಈ ಮೂಲ ವೇತನ ಮತ್ತು ತುಟ್ಟಿವತ್ತೆ ಇನ್ನಿತರ ಅಂಶಗಳನ್ನು ಪರಿಗಣಿಸಿ ಒಂದು ಪ್ರಡಿಕ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಎರಡು ನೂರ ಹತ್ತು ರೂಪಾಯಿ ವೀಕ್ಷಕರ ಪ್ರತಿ ಒಂದು ಹೊಸ ಮೂಲ ವೇತನದ ಹೆಜ್ಜೆ ಹೆಜ್ಜೆ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ಡಿಜಿಟ್ ಗೆ ಕೂಡ ಕನ್ವರ್ಟ್ ಮಾಡುವ ಸಾಧ್ಯತೆ ಇರುತ್ತೆ ಈ ಮೂಲ ವೇತನಕ್ಕೆ ಒಂದು ಸ್ಯಾಲರಿ ನೋಡೋದಾದ್ರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಎಪ್ಪತ್ತೆರಡು ರೂಪಾಯಿ ಆಗುವ ಎಲ್ಲಾ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ತಾ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ಈಗ ಡೇಟಾ ಚೇಂಜ್ ಆಗ್ತಾ ಹೋಗುತ್ತೆ ವೀಕ್ಷಕರೇ ಅರವತ್ತಾರು ಅರವತ್ತು ಸಾವಿರದ ಆರ್ನೂರರಿಂದ ಒಂದು ಲಕ್ಷದ ಏಳು ಸಾವಿರದ ಒಂದೂರಕ್ಕೆ ಬದಲಾಗತ್ತೆ ಈ ಮೂಲ ವೇತನಕ್ಕೆ ನಲವತ್ತೊಂದು ಸಾವಿರ ಒಂದೂವರೆ ಸಾವಿರ ಚಿಲ್ಲರೆ ಮೊತ್ತ ತುಟ್ಟಿ ಬತ್ತೆ ಸಿಗ್ತಾ ಇದೆ ಮತ್ತು ಪ್ರೊಡಿಕ್ಟ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಐದುನೂರ ಎಂಬತ್ತೈದು ರೂಪಾಯಿ ಆದ್ರೆ ಒಂದು ಲಕ್ಷದ ತೊಂಬತ್ ಮೂರು ಸಾವಿರದ ಒಂದೂರ ಎಂಬತ್ತೆರಡು ರೂಪಾಯಿ ಒಂದು ವೇತನ ಕೂಡ ಸಿಗುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬಹುದು ಅರವತ್ತೆರಡು ಸಾವಿರದ ಒಂದೊರ ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಒಂದು ಲಕ್ಷದ ಒಂಬತ್ತು ಸಾವಿರದ ಆರುನೂರಕ್ಕೆ ಬೃಹತ್ ಬದಲಾವಣೆಯಾಗಿರುತ್ತೆ ಇದಕ್ಕೆ ನಲವತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತ ಎಪ್ಪತ್ತು ರೂಪಾಯಿ ಒಂದು ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಗೆ ಸಿಗ್ತಾ ಇರುವಂತಹ ಒಂದು ಡಿ ಎನ್ ಅಲವೆನ್ಸ್ ಮತ್ತು ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಒಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆದರೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಇವರ ಒಂದು ವೇತನ ಕೂಡ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬಹುದು ಅರವತ್ ಮೂರು ಸಾವಿರದ ಆರ್ನೂರು ರೂಪಾಯಿ ಐದನೇ ಆಯೋಗದ ಬೇಸಿಕ್ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂದೂರಕ್ಕೆ ಬೃಹತ್ ಬದಲಾವಣೆ ಆಗಿರುತ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಐದರಿಂದ ಆರನೇ ಆ ಯುಗದಲ್ಲಿ ಬದಲಾವಣೆಯಾದಂತಹ ಮೂಲ ವೇತನ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಯಲ್ಲಿ ನೀವು ಗಮನಿಸಬಹುದು ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಏಯ್ಟಿ ಟು ಏಯ್ಟಿ ಫೈವ್ ವರೆಗೂ ಪ್ರತಿ ಒಂದು ಒಂದು ಬೇಸಿಕ್ನಲ್ಲಿ ಹೈಕ್ ಆಗಿರುವುದು ನಿಮಗೆ ಒಂದು ಗಮನಾರ್ಹ ಅಂಶ ಆಗಿರುತ್ತೆ ವೀಕ್ಷಕರೇ ಈ ಮೂಲ ನಲವತ್ ಮೂರು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ರೂಪಾಯಿ ಒಂದು ಡಿಯರ್ನೆಸ್ ಸಲವನ್ನ ಸಿಗ್ತಾ ಇದ್ರೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ಹೊಸ ಬೇಸಿಕ್ ಒಂದೂವರೆ ಲಕ್ಷಕ್ಕೆ ಒಂದು ಬಂದು ನಿಲ್ಲುವ ಸಾಧ್ಯತೆ ಇದ್ರೆ ಮತ್ತು ಎರಡು ಲಕ್ಷದ ಎರಡು ಸಾವಿರದ ಎರಡ್ನೂರು ರೂಪಾಯಿ ಒಂದು ಸ್ಯಾಲ್ರಿ ಕೂಡ ಇವರಿಗೆ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗುತ್ತದೆ ಅರವತ್ತೈದು ಸಾವಿರದ ಒಂದೂರು ರೂಪಾಯಿಯಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬತ್ತು ಬದಲಾಗುತ್ತೆ ಇದಕ್ಕೆ ತುಟ್ಟಿ ಪತ್ತೆಯಾಗಿ ನಲವತ್ನಾಲ್ಕುವರೆ ಸಾವಿರ ಚಿಲ್ಲರೆಯ ಒಂದು ಮೊತ್ತ ಸಿಗಬೇಕಾದ್ರೆ ಒಂದು ಲಕ್ಷದ ಐವತ್ತೈದು ಸಾವಿರದ ಒಂದೂರ ಹದಿನೈದು ರೂಪಾಯಿ ಒಂದು ಹೊಸ ಮೂಲ ವೇತನವಾಗಿ ಸಿಗುವ ಸಾಧ್ಯತೆ ಇದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡ ಬೇಡಿಕೆಯಂತೆ ನಮ್ಮ ನಿಮ್ಮೆಲ್ಲರ ಬೇಡಿಕೆಯಂತೆ ಏಳನೇ ವೇತನ ಆಯೋಗದಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಇಷ್ಟು ಒಂದು ಹೊಸ ಮೂಲ ವೇತನವಾಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಲವಾರು ಬೇಡಿಕೆಗಳನ್ನು ಇಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಇರುವಂತದ್ದು ನಮ್ಮ ಪಕ್ಕದ ರಾಜ್ಯ ಕೇರಳ ಮತ್ತು ತಮಿಳುನಾಡು ಮತ್ತು ಕೇಂದ್ರದ ಮಾದರಿಯಲ್ಲಿ ನಮಗೂ ಕೂಡ ವೇತನ ಸಿಗುವ ಒಂದು ಕಾರ್ಯಕ್ಷಮತೆ ಸರ್ಕಾರ ವಹಿಸಬೇಕನ್ನುವುದು ಒಂದು ಬೇಡಿಕೆ ಇದೆ ಈ ಮೂಲ ವೇತನಕ್ಕೆ ಎರಡು ಲಕ್ಷದ ಏಳು ಸಾವಿರದ ಎರಡ್ನೂರ ಐವತ್ತೊಂದು ರೂಪಾಯಿ ಒಂದು ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ ವೀಕ್ಷಕರ ವೇತನ ಶ್ರೇಣಿ ಇಪ್ಪತ್ತೈದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿ ಅಂಶಗಳನ್ನು ನೀವು ಅಂತಿಮಂತ ಭಾವಿಸಬೇಕಾಗತ್ತೆ ಆದ್ರೆ ಚೂರು ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತಹ ಒಂದು ಫಿಟ್ಮೆಂಟ್ ಫ್ಯಾಕ್ಟರಿ ಅಥವಾ ಪತ್ತೆಗಳನ್ನು ಏನಾದರೂ ಚೂರು ವ್ಯತ್ಯಾಸ ಮಾಡಿದ್ರೆ ಮಾತ್ರ ಅಲ್ಟ್ರಾ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇಲ್ಲಿ ಮುಂದಿನ ಸರದಿ ಇಪ್ಪತ್ತ ಐದು ವೇತನ ಶ್ರೇಣಿಯಲ್ಲಿ ಅರವತ್ತಾರು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರಕ್ಕೆ ಬೃಹತ್ ಬದಲಾವಣೆಯಾಗಿರುತ್ತೆ ಈ ಹೊಸ ಮೂಲ ವೇತನ ಆಗುವ ಒಂದು ಸಾಧ್ಯತೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆದರೆ ಈಗ ಸದ್ಯಕ್ಕೆ ನಲವತ್ತೈದು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಒಂದು ತುಟ್ಟಿ ಬತ್ತೆ ಕೂಡ ಸಿಗ್ತಾ ಇದೆ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ನ್ಯೂ ಸ್ಯಾಲರಿ ಎರಡು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಒಂದು ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಅರವತ್ತೆಂಟು ಸಾವಿರದ ಒಂದು ರೂಪಾಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರು ರೂಪಾಯಿಗೆ ಬೇಸಿಕ್ ಬದಲಾವಣೆಯಾಗಿರುತ್ತೆ ಈ ಬೇಸಿಕ್ಗೆ ನಲವತ್ತಾರು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಒಂದು ಡಿ ಎ ಇದೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ನ್ಯೂ ಬೇಸಿಕ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಮತ್ತು ಇದು ಕೊರಸ್ಪಾಂಡಿಂಗ್ ಆಗಿ ಎರಡು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇವರಿಗೆ ಸಿಗುವಂತಹ ಒಂದು ಸಂಬಳದ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರ ಅರವತ್ತೊಂಬತ್ತು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರಕ್ಕೆ ಬೃಹತ್ ಬದಲಾವಣೆಯಾಗುತ್ತೆ ಡಿ ಎ ನಲ್ವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಒಂದು ಲಕ್ಷದ ಅರವತ್ತ ಆರು ಸಾವಿರದ ನಾಲ್ಕುನೂರ ಐವತ್ತೈದು ರೂಪಾಯಿ ಹೊಸ ಮೂಲ ವೇತನವಾಗುವ ಸಾಧ್ಯತೆ ಇದ್ರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಎರಡು ರೂಪಾಯಿ ಒಂದು ಇವರ ಸ್ಯಾಲ್ರಿ ಕೂಡ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮೂಲಕ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಎಪ್ಪತ್ತೊಂದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒನ್ನೂರಕ್ಕೆ ಬದಲಾವಣೆ ಆಗುತ್ತೆ ಇದಕ್ಕೆ ಡಿಎ ಆಗಿ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಅರವತ್ನಾಲ್ಕು ರೂಪಾಯಿ ಒಂದು ಲಕ್ಷದ ಎಪ್ಪತ್ತ ಸಾವಿರದ ಏಳುನೂರ ಮೂವತ್ತೈದು ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ಕನೂರ ಐವತ್ಮೂರು ರೂಪಾಯಿ ಇವರ ಒಂದು ವೇತನ ಕೂಡ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಎಪ್ಪತ್ಮೂರು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರಕ್ಕೆ ಬದಲಾವಣೆ ಆಗಿರುತ್ತೆ ಈ ಈ ಮೂಲ ವೇತನಕ್ಕೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿ ಒಂದು ತುಟ್ಟಿ ಭತ್ತೆ ಇದೆ ಈ ಮೂಲ ವೇತನ ಮತ್ತು ತುಟ್ಟಿ ಭತ್ತೆಗಳನ್ನು ಪರಿಗಣಿಸಿ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಚಿಲ್ಲರೆ ಮೊತ್ತ ಮತ್ತು ಎರಡು ಲಕ್ಷದ ಮೂವತ್ತೆರಡೂವರೆ ಸಾವಿರ ಚಿಲ್ಲರೆ ಮೊತ್ತ ಒಂದು ಸ್ಯಾಲ್ರಿ ಕೂಡ ಸಿಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಮುಂದೆ ನಾನು ಇಡ್ತಾ ಇದ್ದೇನೆ ವೀಕ್ಷಕರೇ ಎಪ್ಪತ್ನಾಲ್ಕು ಸಾವಿರದ ಏಳುನೂರು ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಒಂದು ಲಕ್ಷದ ಮೂವತ್ತೆರಡು ಸಾವಿರಕ್ಕೆ ಬೃಹತ್ ಬದಲಾವಣೆಯಾಗಿರುತ್ತೆ ಈ ಮೂಲ ವೇತನ ಮತ್ತು ತುಟ್ಟಿ ಭತ್ತೆ ನೋಡಿದಾಗ ಐವತ್ತೊಂದು ಸಾವಿರದ ಒಂದೂರ ಐವತ್ತು ರೂಪಾಯಿ ಆಗಿರುತ್ತೆ ಮತ್ತು ಎಕ್ಸ್ಪೆಕ್ಟ್ ಮಾಡಬಹುದಾದ ಒಂದು ಒಂದು ಪ್ರೆಡಿಕ್ಟ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ಆದರೆ ಇದಕ್ಕೆ ಒಂದು ವೇತನವಾಗಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ತೊಂಬತ್ತೈದು ರೂಪಾಯಿ ಕೂಡ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬಹುದು ಎಪ್ಪತ್ತಾರು ಸಾವಿರದ ನಾಲ್ಕುನೂರಂದ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂದೂರಕ್ಕೆ ಬದಲಾವಣೆ ಆಗಿರುತ್ತೆ ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಪಡೆಯುತ್ತಿರುವ ಪಡೆಯುತ್ತಿರುವಂತಹ ಒಂದು ಮೂಲ ವೇತನ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂದೂರಕ್ಕೆ ಐವತ್ತೆರಡು ಸಾವಿರದ ಮುನ್ನೂರ ಐವತ್ತೊಂದು ರೂಪಾಯಿ ಡಿ ಎ ಇದೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಎರಡು ಲಕ್ಷದ ನಲವತ್ಮೂರು ಸಾವಿರದ ಆರುನೂರ ಎಂಬತ್ತೇಳು ರೂಪಾಯಿ ಒಂದು ವೇತನ ಕೂಡ ಇವರಿಗೆ ಬದಲಾಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಎಪ್ಪತ್ತೆಂಟು ಸಾವಿರದ ಒಂದೂರ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎರಡು ನೂರು ರೂಪಾಯಿಗೆ ಬೃಹತ್ ಬದಲಾವಣೆಯಾಗಿರುತ್ತೆ ಐವತ್ ಮೂರೂವರೆ ಸಾವಿರ ಚಿಲ್ಲರೆ ಮೊತ್ತ ಒಂದು ಡಿ ಎ ಕೂಡ ಸಿಗ್ತಾ ಇದೆ ಇವು ಎಲ್ಲ ಅಂಶಗಳನ್ನು ಸೂತ್ರದೊಂದಿಗೆ ಮಿಲನ ಮಾಡಿದಾಗ ಒಂದು ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಆದರೆ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತೆಂಟು ರೂಪಾಯಿ ಒಂದು ಇವರ ವೇತನ ಕೂಡ ಬಂದು ನಿಲ್ಲುವ ಸಾಧ್ಯತೆ ಇದೆ ಇಲ್ಲಿ ಎರಡೂವರೆ ಲಕ್ಷಕ್ಕೆ ಸನಿಹದಲ್ಲಿ ಬಂದು ನಿಲ್ಲುವುದು ಒಂದು ಖುಷಿಯ ಅಂಶ ಆಗಿರುತ್ತೆ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರಿಂದ ಒಂದು ಲಕ್ಷದ ನಲವತ್ತೊಂದು ನಲವತ್ತೊಂದು ಸಾವಿರದ ಮುನ್ನೂರಕ್ಕೆ ಬದಲಾವಣೆಯಾಗಿರುತ್ತೆ ಐದನೇ ಆಯೋಗದಿಂದ ಆರನೇ ವೇತನ ಆಯೋಗದಲ್ಲಿ ಇವರಿಗೆ ಐವತ್ನಾಲ್ಕು ಸಾವಿರದ ಏಳ್ನೂರ ಐವತ್ನಾಲ್ಕು ರೂಪಾಯಿ ಒಂದು ಡಿ ಎ ಇದೆ ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಒಂದು ಹೊಸ ಮೂಲ ವೇತನ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ವೀಕ್ಷಕರೇ ಇದಕ್ಕೆ ಎರಡು ಲಕ್ಷದ ಐವತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತ ಎಪ್ಪತ್ತು ರೂಪಾಯಿ ಒಂದು ಸಂಬಳ ಕೂಡ ಸಿಗುವ ಸಾಧ್ಯತೆ ಇದೆ ಅದೇ ರೀತಿ ಎಂಬತ್ ಒಂದ್ ಒಂದು ಸಾವಿರದ ಐದುನೂರರಿಂದ ಒಂದು ಲಕ್ಷದ ನಲ್ವತ್ನಾಕ್ ನಲ್ವತ್ನಾಕ್ ಸಾವಿರದ ನಾಕ್ನೂರಕ್ಕೆ ಬದಲಾವಣೆಯಾಗಿರುತ್ತೆ ಇದಕ್ಕೆ ಡಿಎ ಐವತ್ ಐವತ್ತೈದು ಸಾವಿರದ ಒಂಬೈನೂರ ಐವತ್ತೈದು ರೂಪಾಯಿ ಸಿಗ್ತಾ ಇದೆ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ಒಂದು ಲಕ್ಷದ ತೊಂಬತ್ನಾಕ್ ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಆದ್ರೆ ಎರಡು ಲಕ್ಷದ ಅರವತ್ನಾ ಅರವತ್ತು ಸಾವಿರ ಚಿಲ್ಲರೆ ಮೊತ್ತ ಒಂದು ಸ್ಯಾಲ್ರಿ ಕೂಡ ಸಿಗುವ ಎಲ್ಲಾ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅದೇ ರೀತಿ ಎಂಬತ್ತ್ ಮೂರು ಸಾವಿರದ ಏಳ್ನೂರರಿಂದ ಒಂದು ಲಕ್ಷದ ನಲವತ್ತೇಳುವರೆ ಸಾವಿರಕ್ಕೆ ಬೇಸಿಕ್ ಬದಲಾವಣೆ ಆಗಿರುತ್ತೆ ಈ ಬೇಸಿಗೆ ಐವತ್ತೇಳು ಸಾವಿರದ ಒನ್ನೂರ ಐವತ್ತಾರು ರೂಪಾಯಿ ಡಿ ಎನ್ಎಸ್ ಸಲವಾನಿಸಿದ್ರೆ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಒಂದಿಗೆ ಎರಡು ಲಕ್ಷದ ಅರವತ್ತಾರು ಸಾವಿರ ಚಿಲ್ಲರೆ ಮೊತ್ತ ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ ಎಂಬತ್ನಾಲ್ಕು ಸಾವಿರದ ಒಂಬತ್ನೂರ ಒಂದು ಲಕ್ಷ ಐವತ್ತು ಸಾವಿರದ ಆರುನೂರಕ್ಕೆ ಐದರಿಂದ ಆರನೇ ವೇತನ ಆಯೋಗದಲ್ಲಿ ಬೃಹತ್ ಬದಲಾವಣೆ ಬೇಸಿಕ್ನಲ್ಲಿ ಆಗುತ್ತೆ ಈ ಮೂಲ ವೇತನಕ್ಕೆ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ತುತ್ತಿಬತ್ತೆ ಎರಡು ಲಕ್ಷದ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಒಂದು ಹೊಸ ಮೂಲ ವೇತನ ಸಿಗಬಹುದೆಂದು ಅಂದಾಜಿಸಲಾಗಿದೆ ಇವೆಲ್ಲ ಅಂಶಗಳನ್ನು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ ವೀಕ್ಷಕರೇ ಈ ಹೊಸ ಮೂಲ ವೇತನಕ್ಕೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರ್ನೂರ ನಲವತ್ತೈದು ರೂಪಾಯಿ ಒಂದು ವೇತನ ಕೂಡ ಸಿಗುವ ಸಾಧ್ಯತೆ ಇದೆ ಅದಾದ ನಂತರ ಎಂಬತ್ತಾರು ಸಾವಿರದ ಆರ್ನೂರ ಆರ್ನೂರು ರೂಪಾಯಿಯಿಂದ ಒಂದು ಲಕ್ಷದ ಐವತ್ತು ಸಾವಿರದ ಆರ್ನೂರು ಪ್ಲಸ್ ಮೂರ್ ಸಾವಿರದ ಒಂದೂರು ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರುತ್ತೆ ಇಲ್ಲಿ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಡಿ ಎ ಇರುತ್ತೆ ವೀಕ್ಷಕರೇ ಎರಡು ಲಕ್ಷದ ಮೂರ್ ಮೂರ್ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ಸ್ವಲ್ಪ ಜಾಸ್ತಿ ಹಣ ಸಿಗುತ್ತೆ ಯಾಕಂದರೆ ಇಲ್ಲಿ ಮೂರು ಸಾವಿರದ ಒಂದು ನೂರು ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರುತ್ತೆ ಅದೇ ರೀತಿ ಎಂಬತ್ತೆಂಟು ಸಾವಿರದ ಮುನ್ನೂರಿಂದ ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರಕ್ಕೆ ಬದಲಾಗುತ್ತೆ ಇಲ್ಲಿ ಪ್ಲಸ್ ಆರು ಸಾವಿರದ ಎರಡ್ನೂರು ರೂಪಾಯಿ ಪಿ ಪಿ ಆಗಿರುತ್ತೆ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಡಿ ಎನ್ ಎ ಇರುತ್ತೆ ಎರಡು ಲಕ್ಷದ ಮೂರು ಸಾವಿರದ ಹತ್ ಮುನ್ನೂರ ಹತ್ತು ರೂಪಾಯಿ ಒಂದು ನ್ಯೂ ಬಿಸಿ ಕೂಡ ಇರುತ್ತೆ ಆದರೆ ಇಲ್ಲಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ಸ್ವಲ್ಪ ಜನ ಇಲ್ಲಿ ಜಾಸ್ತಿ ಸಿಗುವ ಸಾಧ್ಯತೆಗಳು ಕೂಡ ಇದೆ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರು ಪ್ಲಸ್ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಪಿ ಪಿ ಡಿಕ್ಲೇರ್ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಡಿ ಎರಡು ಲಕ್ಷದ ಮೂರು ಸಾವಿರದ ಮುನ್ನೂರ ಹತ್ನೂರು ರೂಪಾಯಿ ಹೊಸ ಮೂಲ ವೇತನೊಂದಿಗೆ ಎರಡು ಲಕ್ಷದ ಏಳು ಏಳು ಎಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ಪ್ಲಸ್ 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 ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರೋ ಕಾರಣ ತೊಂಬತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇಂದ ಒಂದು ಲಕ್ಷದ ಐವತ್ತು ಸಾವಿರದ ಆರ್ನೂರು ಪ್ಲಸ್ ಎರಡು ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರುತ್ತೆ ಡಿ ಎ ಅಷ್ಟೇ ಇರುತ್ತೆ ವೀಕ್ಷಕರ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ಎರಡು ಲಕ್ಷದ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಹೊಸ ಮೂಲ ವೇತನ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರ್ನೂರ ನಲವತ್ತೈದು ಪ್ಲಸ್ 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 ಆಗಿರುತ್ತೆ ಇಲ್ಲಿ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರೋ ಕಾರಣ ಅದೇ ರೀತಿ ಕೊನೆಯದಾಗಿ ವೇತನ ಶ್ರೇಣಿ ಇಪ್ಪತ್ತೈದರ ಕೊನೆಯ ಡೇಟಾ ತೊಂಬತ್ತ್ ಮೂರು ಸಾವಿರದ ನಾಲ್ಕುನೂರರಿಂದ ಒಂದು ಲಕ್ಷದ ಐವತ್ತು ಸಾವಿರದ ಆರ್ನೂರು ಪ್ಲಸ್ ಹದಿನೈದು ಸಾವಿರದ ಐದುನೂರು ರೂಪಾಯಿ ಪಿ ಪಿ ಡಿಕ್ಲೇರ್ ಡಿ ಎ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಮತ್ತು ನ್ಯೂ ಬೇಸಿಕ್ ಸಿಗುವುದ ಕನ್ವರ್ಟ್ ಆಗಬಹುದಾದ ಒಂದು ಲೆಕ್ಕಾಚಾರ ಇಪ್ಪ ಎರಡು ಲಕ್ಷದ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿನೇ ಇರುತ್ತೆ ಆದರೆ ಇಲ್ಲಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ರೂಪಾಯಿ ಇವೆಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಹಣ ಇವರಿಗೆ ಸಿಗುತ್ತೆ ಯಾಕಂದರೆ ಹದಿನೈದು ಸಾವಿರದ ಐನೂರು ರೂಪಾಯಿ ಪಿ ಪಿ ಡಿಕ್ಲೇರ್ ಆಗಿರೋ ಕಾರಣ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ ಇಪ್ಪತ್ತೈದರ ನೌಕರರಿಗೆ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಅಂಕಿಅಂಶಗಳು ಮುಂಬರುವ ದಿನದಲ್ಲಿ ಏಳನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಪ್ರಿನ್ಸ್ ಪೋರ್ಟಲ್ ನೀಡ್ತಾ ಇರುವಂತಹ ಒಂದು ಮಾಹಿತಿ ಎಷ್ಟರ ಮಟ್ಟಿಗೆ ನೈಜತೆ ಇದೆ ಅಂತ ಮುಂಬರುವ ದಿನದಲ್ಲಿ ಕೂಡ ನೀವು ತಿಳ್ಕೊಬಹುದು ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ಮಾಹಿತಿ ತಲುಪಿಸುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರ ನೀವು ಯೂಸ್ ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಇತರ ಸೋಷಿಯಲ್ ಮೀಡಿಯಾ ಗ್ರೂಪ್ನಲ್ಲಿ ನನ್ನ ಈ ಪುಟ್ಟ ಸಂದೇಶವನ್ನು ಎಲ್ಲರಿಗೂ ಶೇರ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ ಪ್ರತಿಯೊಬ್ಬಕರು ನಾಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ಡಿಮೋವ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ